ಫ್ರೆಂಡ್ಸ್, ಇಲ್ಲಿ ವಿವೇಕಾನಂದ ನಗರ, ಇಲ್ಲಿ ಒಂದು ಹಾವು ಐತೆ ಅಂತ ಒಂದು ಫೋನ್ ಬಂದೈತೆ, ಕಾಲ್ ಬಂದೈತೆ. ಇಲ್ಲಿ ಒಳಗಿದೆ ಅಂತ ಹೇಳ್ತಾವ್ರೆ, ನೋಡೋಣ, ಚೆಕ್ ಮಾಡೋಣ. ಇದು ಮೋರಗಿರಿ ಐತಾ? ಏನಿಲ್ಲ ಇದು, ಇಲ್ಲಿ ದಿಲ್ಲ ಮಾಡಿತ್ತೋಣ. ಅದಕ್ಕೆ ನಾನೇ ಕಲ್ಲು ಹಾಕಿದೆ, ಈಗ ಜಸ್ಟ್ ನೋಡಿದ್ನಲ್ಲ. ಒಂದೇ ಇದು ತಗೋಬಿಡಿ ಅಣ್ಣ, ಸ್ಟಿಕ್ ನನ್ನ ಗಾಡಿ ಸ್ಟಿಕ್ ಆಯ್ತು. ಇನ್ನಿಲ್ಲ, ಆಮೇಲೆ ಆಮೇಲೆ ಮಾಡ್ತೀರಿ. ಇನ್ನು ತೆಗಿದ ಅವ್ರು ಒಳಗಡೆ ಸೇರ್ಕೊಂಡ್ರೆ ಏನು ಇಲ್ಲ ಶತಕ. ನುಗ್ಗಾದ್ಮೇಲೆ ನಾವ್ ಎತ್ತಾಗ ಹೋಗ್ಲೈನ, ಈಗ ಜಸ್ಟ್ ನೀನ್ ಅನ್ಕೋತಾ ಇದ್ದಲ್ಲ ಅವಾಗ ಅಷ್ಟೇ ನೀನೆ. ನಾನೇ ಈಗ ಇಕ್ಕಿಲ್ಲ, ಅದು ಮೊದ್ಲೇ ನಾನು ಇಕ್ಕಿದೆ. ಈಗ ಜಸ್ಟ್ ಅದಿತ್ತು, ನಾನು ಹಿಂಗ್ ಮೇಟ ಬರ್ತಾ ಇದ್ನಲ್ಲ, ಅದ್ ಒಳಕ್ ಹೋಯ್ತು. ಅವಾಗ ನೀವು ಇಕ್ಕಿದ್ರ ಕಲ್ಲು? ಇಲ್ಲ ಇಲ್ಲ, ಮೊದ್ಲೇ ಇಕ್ಕಿದೆ. ಇಲಿ ಬಿಲ ಅನ್ಬಿಟ್ಟು ಏನಾರು ಹೊಂಟದವು ಅನ್ಬಿಟ್ಟು ಇಕ್ಕಿದೆ. ಈಗ ಒಬ್ಬ ಓದದದು ಪಕ್ಕ ಇಲ್ಲೇ ಹೋಯ್ತು, ಅವಳಿಗೆ ಹೋಣ ಅಲ್ಲೇ ಹೋಯ್ತು. ಇಲ್ಲೇ ನಿಂತಿದೀನಿ, ನೀನ್ ನೋಡ್ತಾನೆ. ಜಸ್ಟ್ ಈಗ ಒಂದ್ ಕಾಲು ಗಂಟೆ ಅಷ್ಟೇನೆ ಓದುದ ಒಳಕ್ಕೆ. ಅರೆ ಬೇಕಣ್ಣ. ಫ್ರೆಂಡ್ಸ್, ನಾವು ಹಾವುಗಳಿಗೆ ಏನು ಬಿಲ್ಲಕ್ಕೆ ಹೋದಾಗ ಯಾವುದೇ ಥರದ ಕೆಮಿಕಲ್ ಯೂಸ್ ಮಾಡಲ್ಲ. ನಾವೇನು ಯೂಸ್ ಮಾಡ್ತೀವಿ ತೋರಿಸ್ತೀನಿ ನೋಡಿ ನಿಮಗೆ. ಹಿಂಗೆ ಮಾಡಿದ್ರೆ ಅಣ್ಣ ಯಾವಾಗಾರು ಬರ್ತಿದ್ದಾವ ಹೇಳು. ಆಯ್ತು ತೋರ್ಸೋಣ. ಇದೆ ನಾವು ಕೆಮಿಕಲ್ ಎಲ್ಲ ಯೂಸ್ ಮಾಡೋಲ್ಲ. ಕೆಮಿಕಲ್ ಯೂಸ್ ಮಾಡಿದ್ರೆ ಹಾವುಗಳ ತೊಂದರೆ ಆಗುತ್ತೆ. ಇದು ನವರತ್ನ ತೈಲಿದ್ದು, ಇದಕ್ಕೆ ಯೂಸ್ ಮಾಡಿದ್ರೆ ಹಾವು ಯಾವುದೇ ಥರ ತೊಂದರೆ ಆಗಲ್ಲ, ಮತ್ತೆ ಹಾವು ಬೇಗ ಬರುತ್ತೆ. ಹ್ಞೂ ಮನೆ ಯೂಟ್ಯೂಬ್ ಹಾಕ್ತೀನ. ನನ್ನ ಯೂಟ್ಯೂಬ್ ಹೆಸರು ಸ್ನೇಹ ಅರೀಶಾ ಅಂತ ಕಣ. ಇಲ್ಲೇ ಐತೆ, ಇಲ್ಲೇ ಐತೆ ಬಿಡಿ, ಬರ್ತೆ ಬಿಡಿ. ಹಾಂ ಫ್ರೆಂಡ್ಸ್, ಹಾವು ಕಂಡೈತೆ, ಬರುತ್ತೆ, ಐತೆ ಬಿಡಿ. ತಲೆನೋವು ಬರಲ್ಲ, ಸ್ಮೆಲ್ಗೆ ಬಂದ್ಬಿಡ್ತದೆ. ಹೋಗು, ನೀನ್ ನೋಡ್ಕೊ ನಿಂತ್ಕೊ, ಯೂಟ್ಯೂಬ್ ಅಲ್ಲಿ ಹಾಕ್ತಾರೆ. ನೀ ಮಾತಾಡ ಸುಮ್ಮನೆ ಇರಲಿ. ಹ್ಮ್
ನನ್ಕಡೆ ಬಂದು ಬರಲ್ಲ ಅದು. ನೀರು ಸ್ವಲ್ಪ ಆಫ್ ಮಾಡಿಸಿ, ನೀರು ಸ್ವಲ್ಪ ಸ್ಲೋ ಮಾಡಿ, ಸ್ವಲ್ಪ ಸಣ್ಣ ಮಾಡಿ. ಏ ಸುಮ್ನಿರಪ್ಪ, ಎರಡು ನಿಮಿಷ. ಫೀಮೇಲು ಸ್ಪೆಕ್ಟಿಕಲ್ ಕೋಬ್ರಾ ಸ್ಪೆಕ್ಟಿಕಲ್ ಕೋಬ್ರಾ. ಇದರಲ್ಲಿ ನಿಯೋಟ್ಯಾಕ್ಸು ಪಾಯ್ಸನ್ ಇರುತ್ತೆ. ಇದು ಕಚ್ಚಿದ ನಿಲ್ಸಿದ ಆಸ್ಪತ್ರೆಗಳು ಇರುತ್ತೆ. ಹಲೋ, ಇದಲ್ವಾ ಜಾತ್ರೆ? ಏನಾಗ್ತಿದೆ?
ಜೀರಾ ತಿಂದೈತೆ, ವಾಮಿಟ್ ಮಾಡ್ತಾರೆ ಮೋಸ್ಟ್ಲಿ. ಇಲ್ಲ ಒಂಚೂರು ಬಕೀಟ್ ಇಟ್ಟಿದ್ರು, ಸ್ವಲ್ಪ ಆಳವಾಗಿ ಬಕೀಟ್ ಇದ್ರೆ ಕೊಡ್ತೀರಾ? ಸ್ವಲ್ಪ ಅದು ಎಣ್ಣೆ ಎಣ್ಣೆ ಆಗೈತಲ್ಲ ಜಿಡ್ಡು, ಸ್ವಲ್ಪ ಇದು ಮಾಡೋಣ. ನೀರು ಇಲ್ಲಿ ಕಾಣಿಸ್ತಿಲ್ಲ, ಕಲ್ತೆ ಕಾಣಿಸಲ್ಲ ಬಿಡು. ವಾಟ್ಸಪ್ ಮಾಡ್ಬಿಡು ಹೋಗ್ಲಿ. ಅಯ್ಯೋ ಅಣ್ಣ ಬಾಯಿಲ್ಲಿ ತೋರಿಸು. ವಿಡಿಯೋ ಕಂಟಿನ್ಯೂ. ಏನು ನೋಡೋದು, ಜಿಡ್ಡ ಆಗೈತೆ ಫ್ರೆಂಡ್ಸ್, ಅದಕ್ಕೆ ಅದನ್ನ ಸ್ವಲ್ಪ ನೀರು ಬಿಟ್ಟರೆ ಕ್ಲಿಯರ್ ಆಗುತ್ತೆ ಅಂತ ಅದನ್ನ ಬಕೆಟ್ ಒಳಗೆ ಹಾಕಿದ್ದೀನಿ. ಸ್ವಲ್ಪ ಅದನ್ನ ಎಣ್ಣೆ ಜಿಡ್ಡೆಲ್ಲ ಕ್ಲಿಯರ್ ಮಾಡೋಣ ಅಂತ. ಮರಿ ಅಲ್ಲ ಸರ್, ಅದು ವರ್ಷದ ಮೇಲಾಗತ್ತೆ, ಒಂದು ವರ್ಷ ಆಗುತ್ತೆ. ಸರಿ ಬಾಗಿಲು ತೆಗೆಯೋ. ಆಯ್ತಾ? ಸರಿ ಫ್ರೆಂಡ್ಸ್, ಇಲ್ಲ ಪ್ಯಾಕ್ ಮಾಡೋಣ. ಜನ ಕವರ್ ಮಾಡಿ ಫ್ರೆಂಡ್ಸ್ ನೋಡಿದ್ರಲ್ಲ, ಒಂದು ಇದು ಬಿಲ್ದಲ್ಲಿ ಒಂದು ಹಳ್ಳದಲ್ಲಿ ಗುಂಡಿಲಿ ಒಂದು ಸೇರ್ಕೊಂಡಂಥ ಹಾವು ಇದು. ಅದನ್ನು ಸಂರಕ್ಷಣೆ ಮಾಡಿ ಸೇಫ್ಟಿ ಆಗಿ ಅಂತ ಯಾವುದೋ ಒಳ್ಳೆ ಫಾರೆಸ್ಟ್ಗೆ ರಿಲೀಸ್ ಮಾಡೋಣ. ಜಯ ಅಂದಿನಿ. ಸರಿ ಫ್ರೆಂಡ್ಸ್, ಇನ್ನ ರಿಲೀಸ್ ಮಾಡೋಣ. ನೋಡಿ ಹೋಗ್ತಾ ಇದೆ, ಝೂಮ್ ಮಾಡಿ ಸಾಕು, ಹತ್ರ ಹೋಗ್ಬೋದು. ಫ್ರೆಂಡ್ಸ್ ನೋಡೋಣಲ್ಲ, ಅದು ಭಾಳ ಖುಷಿಯಿಂದ ಆಯಿತು. ಇವತ್ತಿಂದ ಅದಕ್ಕೆ ಹೊಸ ಜೀವನ, ಅಲ್ಲಿ ಹೋಗ್ತಾ ಇದೆ ಅದು. ಹೋಗಲಿ ಪಾಪ, ಅದು ನಮ್ಮ ಪರಿಸರದ್ದು, ನಮಗೆ ಪರಿಸರಕ್ಕೆ ಬೇಕಾಗಿರೋ ಹಾವು ಅದು. ನಮಗೆ ಹಾವುಗಳನ್ನ ಫ್ರೆಂಡ್ಸ್ ಯಾರೂ ಹೊಡಿಬೇಡಿ, ನಮ್ಮ ಪರಿಸರಕ್ಕೆ ಬೇಕಾಗಿರೋ ಪ್ರಾಣಿಗಳಂದರೆ ಹಾವುಗಳು. ನಮಗೆ ಕೆಟ್ಟ ಹುಳಗಳನ್ನು ನಾಶ ಮಾಡುವಂಥ ಹಾವುಗಳವು. ಸರಿ ಫ್ರೆಂಡ್ಸ್, ಇದು ಮೂರು ಹಾವನ್ನು ರಿಲೀಸ್ ಮಾಡಿದ್ದಾಯಿತು. ಎಲ್ಲರಿಗೂ ಬಾಯ್, ಜಯ ಆಂಜನೇಯ.